ನಮಸ್ತೆ ಸ್ನೇಹಿತರೆ, ನಾವು ಇಂದು ತುಂಬ ಸುಂದರವಾದ ಸಸ್ಯ ತೋಟ ಸಸ್ಯ ಕಾಶಿಯಲ್ಲಿದ್ದೀವಿ. ಲಾಲ್ ಬಾಗ್, ಇದನ್ನು ಕುವೆಂಪು ಅವರು ಕೈ ಮುಗಿದು ಒಳಗೆ ಬಾ, ಇದು ಸಸ್ಯ ಕಾಶಿ ಅಂತ ಹೇಳಿದ್ರು. ಇಲ್ಲಿ ಫೇಸ್ಬುಕ್ನಿಂದ ಮಿತ್ರರಾದಂತಹ ರಾಜೇಶ್ ರೇಗಂಟಿ ಅವರು ಸಿಕ್ಕಿದ್ರು ಮಾರ್ನಿಂಗ್ ವಿಹಾರದಲ್ಲಿ. ಅವರು ಒಂದು ಪ್ರಶ್ನೆ ಕೇಳಿದ್ರು, ಈ ಮೆಡಿಟೇಷನ್ ಅಂದರೆ ಏನು? ಯಾಕಂದರೆ ಸುಮಾರು 45 ನಿಮಿಷಗಳ ಕಾಲ ಕುಳಿತರು, ಏನು ಅನ್ನಿಸ್ತಾ ಇಲ್ವಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಆರಂಭದಲ್ಲಿರುವವರಿಗೆ, ಕೆಲವರಿಗೆ 60 ವರ್ಷ ಆದರೂ ಈ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಆ ಮೆಡಿಟೇಷನ್ನ ಅಂದರೆ ಆ ಧ್ಯಾನದ ದಿವ್ಯ ಅನುಭವ ಆಗೋದಿಲ್ಲ. ಅದಕ್ಕೆ ಅವರಿಗೆ ಕೊಡುವ ಈ ಉತ್ತರ, ಈ ರೀತಿಯ ಪ್ರಶ್ನೆ ಇರುವವರಿಗೆಲ್ಲ ಸಿಗಲಿ ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಈ ಕಾರ್ಯಕ್ರಮ. ನೋಡಿ, ಈ 10-15 ನಿಮಿಷಗಳ ಒಳಗೆ ಮುಕ್ತಾಯ ಆಗುತ್ತೆ. ಇದರಿಂದ ನಿಮಗೆ ತುಂಬ ಸುಲಭವಾಗಿ ನೀರು ಕುಡಿದ ಹಾಗೆ, ಆಹಾರ ಸೇವನೆಯಾಗೆ, ನಡೆಯುವ ಹಾಗೆ ನಾವು ಧ್ಯಾನವನ್ನು ಮಾಡ್ಬೋದು. ಧ್ಯಾನ ಪತಂಜಲಿ ಮಹರ್ಷಿಗಳು ಆಸನ, ಧ್ಯಾನ, ಧಾರಣ, ಸಮಾಧಿ ಎಲ್ಲವನ್ನು ಪ್ರಾಣಿಗಳಿಂದನೇ ಕಲಿತದ್ದು. ಅದಕ್ಕೆ ಎಲ್ಲ ಆಸನಗಳು ಪ್ರಾಣಿಗಳ ಥರನೇ ಇರುತ್ತೆ. ಒಂದೊಂದು ಭಂಗಿಗೆ ಒಂದೊಂದು ಪ್ರಾಣಿಯ ಹೆಸರನ್ನು ಇಟ್ಟಿದ್ದಾರೆ ಅಲ್ವಾ? ಈಗ ನಾವು ಮೆಡಿಟೇಷನನ್ನು ಹೇಗೆ ಮಾಡಬೇಕು? ಯೂಶ್ವಲಿ ಎಲ್ಲರಿಗೂ ಇರೋ ಕನ್ಫ್ಯೂಷನ್ನು, ಮೆಡಿಟೇಷನ್ ಅಂದ ತಕ್ಷಣ ಆ ಭ್ರಮಧ್ಯದಲ್ಲಿ ಮನಸ್ಸನ್ನು ಕೂರಿಸಿ ಅಲ್ಲೇ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದುಮಿಡಕ್ಕೆ ಬಂಧಿಸುವುದು, ಅದು ಮನಸ್ಸನ್ನು ಬಂಧಿಸುವುದು, ಅದು ಧ್ಯಾನ ಅಲ್ಲ. ನಾವು ಸಹಜವಾಗಿ ಎಲ್ಲ ಕೆಲಸಗಳಲ್ಲಿ ಪ್ರವೃತ್ತರಾಗಿದ್ದಾಗ ಮನಸ್ಸು ಸಹಜವಾಗಿ ಅಲ್ಲಿ ಕುಳಿತಿರುತ್ತೆ, ಆಫೀಸ್ ಚೇರ್ ಥರ ಅದು. ಆದರೆ ಮೆಡಿಟೇಷನ್ನಲ್ಲಿ ಅಲ್ಲಿ ಕೂರ್ಲಿಕ್ಕೆ ಇಷ್ಟಪಡಲ್ಲ ಮನಸ್ಸು. ಆ ಮನಸ್ಸನ್ನು ಈ ಫ್ಯಾಕ್ಟ್ರಿ ಆಗಿರುವ ಈ ದೇಹದಲ್ಲೆಲ್ಲ ಓಡಾಡಿಸ್ಬೇಕು. ಅದು ಹೇಗೆ ಅನ್ನುವುದು ಈಗ ಶುರುವಾಗುತ್ತೆ. ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈಗ ನಮಸ್ತೆ ಬಂಗಾರು. ಇವಾಗ ನೀವು ಧ್ಯಾನಾವಸ್ಥೆಗೆ ಹೋಗುವ ಮುಂಚೆ ತುಂಬ ಆರಾಮಾಗಿ ಕುಳಿತಿರ್ತಿರಲ್ಲ, ಯಾವ ಭಂಗಿಲಾದರೂ ಕೂತ್ಕೋಬೋದು ಧ್ಯಾನಕ್ಕೆ, ನಿಂತಿರುವಾಗಲೂ. ಈ ಧ್ಯಾನ ನಿಮಗೆ ಜೀರ್ಣ ಆಗಿದೆ, ಇದು ನಿಮಗೆ ಅರ್ಥವಾಗಿದೆ ಅಂದರೆ ನೀವು ಎಲ್ಲಿ ಕೂತ್ರೂ, ಒಂದು ಫಿಲಿಮ್ ಥಿಯೇಟ್ರಲ್ಲಿ ಕೂತ್ರೂ ಆ ಧ್ಯಾನ ಮಾಡ್ಬೋದು, ನಡೆಯುವಾಗ ಮಾಡ್ಬೋದು, ಕೂತ್ಕೊಳ್ಳೋವಾಗ ಮಾಡ್ಬೋದು. ಸತತವಾಗಿ ಧ್ಯಾನ ನಿಮ್ಮಲ್ಲಿ ಸೇರುತ್ತೆ. ಪ್ರಕೃತಿ ನಿಮ್ಮ ಜೊತೆಗೆ ಸಹಾಯ ಮಾಡುತ್ತೆ. ಓಕೆ, ಇವಾಗ ನೀವು ಧ್ಯಾನದಲ್ಲಿ ನೀವು ನಾರ್ಮಲಾಗಿ ಹೇಗೆ ಕಣ್ಣು ಮುಚ್ಚಿರೋ ಹಾಗೆ ಕಣ್ಣು ಮುಚ್ಕೊಳ್ಳಿ, ಕೈ ಹೇಗೆ ಇಡ್ತಿರೋ ಹಾಗೆ ಇಟ್ಕೊಳ್ಳಿ. ಓಕೆ, ಇವಾಗ ನಿಮ್ಮ ಮನಸ್ಸನ್ನು ಸಹಜವಾಗಿ ನೀವು ಭ್ರೂಮಧ್ಯದಲ್ಲಿ ಇಟ್ಟಿದ್ದೀರಲ್ವಾ, ಹಾಗೆ ಇಡಿ. ಆ ಮನಸ್ಸನ್ನು ಭ್ರೂಮಧ್ಯದಿಂದ ನಿಧಾನಕ್ಕೆ ಗೆಳೆಯರೆ, ಈ ಯಾವುದೇ ಒಂದು ಕಮಾಂಡ್ಸ್ ಇವನು ಕೊಡ್ತಾ ಇದ್ದಾನೆ, ಇದು ಸ್ವಲ್ಪ ವೇಗವಾಗಿ ಕೊಡ್ತಾ ಇದ್ದಾನೆ ನಿಮಗೆಲ್ಲ ತೋರಿಸುವ ಉದ್ದೇಶದಿಂದ. ಇದನ್ನು ನೀವು ಸ್ವಲ್ಪ ಆರಾಮಾಗಿ ನಿಧಾನಕ್ಕೆ ಮನೆಯಲ್ಲಿ ಪ್ರಯತ್ನ ಪಡಿ. ನೀವು ಆ ಮನಸ್ಸಿಗೆ ಬಣ್ಣ ಇಲ್ಲ, ರೂಪ ಇಲ್ಲ, ವೇಗ ಇಲ್ಲ, ಭಾರ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಆತ್ಮದ ಜೊತೆಗೆ ಒಡಗೂಡಿ ಇರುತ್ತೆ. 5 ಇಂದ್ರಿಯಗಳ ತಾಯಿಯದು. ಆ ಮನಸ್ಸನ್ನು ಭ್ರೂಮಧ್ಯದಲ್ಲಿ ಇಟ್ಟಿದ್ದೀರಿ. ನೀವು ನಿಧಾನಕ್ಕೆ ಅದನ್ನು ರೇಷ್ಮೆ ಹುಳುವಿನಂತೆ ಅಥವಾ ಒಂದು ರೂಪಿ ಕಾಯಿನನ್ನು ಹೇಗೆ ನಾವು ಮಡಚ್ತಾ ಕೆಳಗೆ ಸರಿಸ್ತೀವೋ ಹಾಗೆ ಸರಿಸ್ಕೊಂಡು, ಮೂಗಿನ ಕೆಳಭಾಗದ ಹೊಳ್ಳೆಗಳ ನಡುವೆ ಇರುವಂತಹ ನಮ್ಮ ಮೇಲ್ತುಟಿಯ ಮೇಲೆ ಒಂದು ಗುಣಿ ಇರುತ್ತಲ್ಲ, ಅಲ್ಲಿ ಕೂಡಿಸಿ. ಈಗ ಅಲ್ಲಿ ಕೂತ ನೀವು ಆ ಮನಸ್ಸಿನ ಫೀಲ್ ಮಾಡುತ್ತೆ. ನೀವೆಲ್ಲೋದ್ರೆ ಅಲ್ಲಿ ಪಲ್ಸ್ ಫೀಲ್ ಆಗ್ತಾ ಇರುತ್ತೆ. ಈಗ ನಿಮಗೆ 2 ಮೂಗಿನ ಹೊಳ್ಳೆಗಳಲ್ಲಿ ಉಸಿರು ಒಳಗೆ ಹೋಗುವುದು, ಉಸಿರು ಹೊರಗೆ ಬರುವುದು ಫೀಲ್ ಆಗುತ್ತೆ. ಇದನ್ನು ಅನುಲೋಮ ವಿಲೋಮ, ಅದಕ್ಕೆ ಇದನ್ನು ಆನಾಪಾನ ಅಂತ ಕರೀತಾರೆ. ಈ ಮೂಗಿನ ಒಳಗೆ ನೀರು, ಈ ಯಾವ ಗಾಳಿಯನ್ನು ನಾವು ಸೇವಿಸ್ತೀವಿ ಪವನಾಹಾರವನ್ನು ಇದು ನಾವು ಸೇವಿಸಬಾರದು. ಅದಷ್ಟಕ್ಕದೇ ಅದು ಅದು ಅನೈಚ್ಛಿಕ ಕ್ರಿಯೆಯಾಗಿರಬೇಕು. ನಾವು ಸೇವಿಸುವಂತೆ ಮಾಡುವುದು ಪ್ರಾಣಾಯಾಮ. ಅದು ಇದು ಆನಾಪಾನ ಅಂದರೆ ಅದಷ್ಟಕ್ಕದೇ ಗಾಳಿ ಒಳಗೆ ಹೋಗ್ತದೆ ಹೊರಗೆ ಬರ್ತಾ ಇದೆ, ಅದನ್ನು ನೀವು ಫೀಲ್ ಮಾಡಿ, ಅದನ್ನು ಅನುಭವಿಸಿ. ಸುಮ್ಮನೆ ನೋಡ್ತಾ ಇರಿ, ಕಿಟಕಿಲಿ ಪೀಪ್ ಮಾಡ್ದಂಗೆ ನಿಮ್ಮ ಮನಸ್ಸನ್ನು. ಎರಡೂ ಒಳ್ಳೆಗಳಲ್ಲಿ ಗಾಳಿ ಒಳಗೆ ಹೋಗೋದು ಹೊರಗೆ ಬರೋದು, ಇದು ಧ್ಯಾನದ ಹೆಬ್ಬಾಗಿಲು. ಇಲ್ಲಿಂದ ಧ್ಯಾನದ ಆರಂಭ ಆಗುತ್ತೆ. ಅದೇ ಫೀಲ್ ಮಾಡ್ತಾ ಇರಿ. ಈಗ ಮನಸ್ಸನ್ನು ಅದೇ ರೀತಿ ಸ್ವಲ್ಪ ಮೇಲಕ್ಕೆ ಎಗೈನ್ ಭ್ರೂಮಧ್ಯಕ್ಕೆ ಆಜ್ಞಾ ಚಕ್ರಕ್ಕೆ ಕರೆದುಕೊಂಡು ಹೋಗಿ. ಕಣ್ಣುಬ್ಬುಗಳ ನಡುವಿನ ಅಂತರ. ಈಗ ನಿಮ್ಮ ಮನಸ್ಸನ್ನ ಆ ಕಣ್ಣುಗಳ ಒಳಗೆ ನಡೆಸ್ಕೊಂಡೋಗಿ. ಆ ಕಣ್ಣುಗಳು, ಕಣ್ಣುಗುಡ್ಡೆಗಳು, ಅದರೊಳಗೆಲ್ಲ ಒಬ್ಬ ಫ್ಯಾಕ್ಟ್ರಿ ಎಂಪ್ಲಾಯಿ, ಫ್ಯಾಕ್ಟ್ರಿ ಒಬ್ಬ ಮಾಲೀಕ ಫ್ಯಾಕ್ಟ್ರಿಲಿ ಹೇಗೆಲ್ಲ ತನ್ನ ಅಬ್ಸರ್ವೇಷನಲ್ಲಿ ತಿರುಗ್ತಾ ಇರ್ತಾರೋ ಯಾರನ್ನೂ ಏನೂ ಮಾತಾಡದೆ, ಹಾಗೆ ನೀವು ಮಾಡ್ತಾರೆ. ಮತ್ತು ಕಿವಿ ಹಾಗೆ ನಿಧಾನಕ್ಕೆ ಕೆಳಗಿಳಿರಿ. ಕಿವಿಯನ್ನೆಲ್ಲ ಫೀಲ್ ಮಾಡಿ. ನೀವೆಲ್ಲಿ ಹೋದರೆ ಅಲ್ಲಿ ಹೃದಯದ ಶಬ್ದಗಳು ಲಬ್ ಡಬ್ ಅನ್ನೋ ಫೀಲಿಂಗು ಪಲ್ಸ್ ಥರ ಫೀಲ್ ಆಗ್ತಾ ಇರುತ್ತೆ. ಆ ಸೆನ್ಸೇಷನ್ನ ಫೀಲ್ ಮಾಡಿ. ಇವಾಗ ಇನ್ನೂ ಕೆಳಗೆ ಬನ್ನಿ. ಮೂಗು ರೇಡಿಯೋ ವೇವ್ಸ್ ಥರ ಪೂರ ಮುಖ ಆವರಿಸಿರುತ್ತೆ ನಿಮ್ಮ ಮನಸ್ಸು. ಇನ್ನೂ ಕೆಳಗೆ ಬನ್ನಿ. ಆ ರೇಷ್ಮೆ ಹುಳುವಿನಂತೆ ಬನ್ನಿ. ಬಾಯಿ, 32 ಹಲ್ಲುಗಳು, ನಾಲಿಗೆ, ಎಲ್ಲವನ್ನು ಅಬ್ಸರ್ವ್ ಮಾಡಿ. ಈ ದೇಹ ನಿಮ್ಮ ಆಸ್ತಿ. ಮನಸ್ಸಿನ ಹಿಡಿತದಲ್ಲಿರುವ ದೇಹವನ್ನು ವಿಟ್ನೆಸ್ ಮಾಡೋದು. ಅಧಿಕಾರಿಯಾಗಿದ್ದೀರಿ ನೀವು. ನೀವು ಹೇಗೆ ಇವಾಗ ಪ್ರಧಾನಮಂತ್ರಿ ಒಂದು ಚಿಕ್ಕ ಹಳ್ಳಿಗೆ ಹೋದರೆ ಎಲ್ಲರೂ ಸ್ಪಂದಿಸೋದಿಲ್ವಾ, ಹಾಗೆ ಆ ದೇಹದಲ್ಲಿರುವ ಆ ಕಣಗಳೆಲ್ಲ ನಿಮಗೆ ಸ್ಪಂದನ ಕೊಡುತ್ತೆ. ಆಗ ಆರೋಗ್ಯವಂತವಾಗುತ್ತೆ. ಇನ್ನೂ ಕೆಳಗೆ ಬನ್ನಿ. ಕತ್ತಿನ ಮುಖಾಂತರ ನಿಧಾನಕ್ಕೆ ಕೆಳಗಿಳಿರಿ. ಹಾಗೆ ಇನ್ನೂ ಕೆಳಗೆ ಬರ್ತಾ 2 ಶೋಲ್ಡರ್ಸ್ ಮುಖಾಂತರ ನೀವು ಕೆಳಗಿಳಿರಿ. ನೋಡಿ ಎಷ್ಟು ಸುಲಭ ಮೆಡಿಟೇಷನ್ ಅಂದರೆ. ಹೀಗೆ ಮಾಡಿದಾಗ ನಿಮಗೆ ಸಮಯ ಕಳೆಯುವುದೇ ಗೊತ್ತಾಗುವುದಿಲ್ಲ. ಭ್ರೂಮಧ್ಯದಲ್ಲೇ ಇದ್ದರೆ ಯಾವಾಗ ಕಣ್ಣು ತೆಗಿತೀವಿ, ವಿಲವಿಲ ಒದ್ದಾಡುತ್ತೆ, ಬಂಧನಕ್ಕೆ ಸಿಕ್ಕ, ಕೈಯಲ್ಲಿ ಅದುಮಿಟ್ಟ ಚಿಟ್ಟೆಯಂತೆ ಒದ್ದಾಡುತ್ತೆ ಮನಸ್ಸು. ಆದರೆ ಹೀಗೆ ಹೋಗ್ತಿದ್ರೆ ಅದಕ್ಕೆ ಕುಂತಲ್ಲಿ ನಡೆಯಬೇಕಂತೆ ನಾವು. ಅದೇ ಮೆಡಿಟೇಷನ್, ಧ್ಯಾನ. ನಡೆದಲ್ಲಿ ನಿದ್ರಿಸಬೇಕಂತೆ, ನಿದ್ದೆಯಲ್ಲಿ ಕುಂತಿರ್ಬೇಕಂತೆ. ಇದೇ ಧ್ಯಾನ. ಹೀಗೆ ಶೋಲ್ಡರ್ಸ್ ಮುಖಾಂತರ 2 ಕೈಗಳಲ್ಲಿ ನಿಧಾನಕ್ಕೆ ಕೆಳಗಿಳಿರಿ. ಫೀಲ್ ಮಾಡಿ ಆ ಸೆನ್ಸೇಷನನ್ನು. ನಿಮ್ಮ ನಡಿಗೆ ಹೇಗಿರುತ್ತೆ ಅಂದರೆ, ಮೈಸೂರಿನ ಅಂಬಾರಿ ಹೋಗ್ತಾ ಇದ್ರೆ ಹೇಗೆ ಸುತ್ತಮುತ್ತಲ ಜನ ನೋಡ್ತಾ ಇರ್ತಾರೋ ಹಾಗೆ ನಿಮ್ಮ ನಡೆಯುವಿಕೆಯನ್ನು ಸುತ್ತಮುತ್ತಲ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಯಾವುದು ಲೇಜಿ ಆಗಿರೋಲ್ಲ ದೇಹದಲ್ಲಿ. ಪ್ರತಿ ಸೆಲ್ಗೂ ಜೀವ ಇದೆ ನಮ್ಮ ದೇಹದಲ್ಲಿ. ಅದು ವಿಜ್ಞಾನನೇ ಹೇಳುತ್ತೆ. ಹೀಗೆ ಮೊಣಕೈ ಮುಖಾಂತರ ಇನ್ನೂ ಕೆಳಗೆ ಬನ್ನಿ. ಕೆಳಗೆ ಬರ್ತಾ ಆ ಕೈಗಳೆಲ್ಲ ಲವಲವಿಕೆಯಿಂದ ತುಂಬುತ್ತೆ. ಇನ್ನೂ ಕೆಳಗೆ ಬನ್ನಿ. 2 ಕೈಗಳ ಮುಖಾಂತರ ಕೈ ಬೆರಳುಗಳ ಕೊನೆಗೆ ಬನ್ನಿ. 10 ಬೆರಳುಗಳ ಕೊನೆಯಲ್ಲಿ ಫೀಲ್ ದ ಸೆನ್ಸೇಷನ್. ಹಾಗೆ ಮತ್ತೆ ಅರ್ಧ ವೃತ್ತ ಮಾಡಿ ಮತ್ತೆ ಹಿಂದಕ್ಕೆ ಹಾಗೇ ಜರ್ನಿ ಮಾಡಿ. ತುಂಬ ಈ ಋಷಿಮುನಿಗಳೆಲ್ಲ ಹೀಗೆ ಮಾಡೋದು. ಈ ಸೀಕ್ರೆಟ್ ನಮಗೆ ಗೊತ್ತಿಲ್ಲದೆ ನಾವು ಮೆಡಿಟೇಷನ್ನ, ಧ್ಯಾನವನ್ನು ಅಪಾರ್ಥ ಮಾಡಿಕೊಂಡಿದ್ದೇವೆ. ಇದು ಆರಂಭದ ಮೆಟ್ಟಿಲು ಧ್ಯಾನಕ್ಕೆ. ಹೀಗೆ ವಾಪಸ್ ಬರ್ತಾ ಅಗೈನ್ ಶೋಲ್ಡರ್ಸ್ ಹತ್ರ ಬನ್ನಿ. ಮತ್ತೆ ಹಾಗೆ ಎದೆಯ ಮುಖಾಂತರ ಕೆಳಗಡೆ ಇಳಿರಿ. ಹೃದಯ ಭಾಗ, ಶ್ವಾಸಕೋಶಗಳು, ನಿಮ್ಮ ಅನ್ನನಾಳ ಎಲ್ಲವೂ ನಿಮ್ಮ ಬರುವಿಕೆಗಾಗಿ ಕಾಯ್ದು ತುಂಬ ಆನಂದವಾಗಿರುತ್ತೆ. ಇನ್ನೂ ಕೆಳಗೆ ಬನ್ನಿ. ಜಠರ, ಪಿತ್ತಜನಕಾಂಗ, ಮೇದೋಜೀರಕಾಂಗ, ಸಣ್ಣ ಕರಳು, ದೊಡ್ಡ ಕರಳು, ಹೀಗೆ ಎರಡು ಮೂತ್ರಪಿಂಡಗಳು ಹೀಗೆ ಎಲ್ಲ ಹೊಟ್ಟೆಯ ಭಾಗವನ್ನೆಲ್ಲ ಇಳಿದು ಕೆಳಗೆ ಬನ್ನಿ. ಹಾಗೆ ಕೆಳಗೆ ಇಳಿತಾ ತೊಡೆಗಳ ಮುಖಾಂತರ ಕೆಳಗಡೆ ಇಳಿರಿ. ಹಾಗೆ ಕೆಳಗೆ ಬರ್ತಾ ಬರ್ತಾ ಮೊಣಕಾಲುಗಳು. ಇದನ್ನು ಈ ಕಾರ್ಯಕ್ರಮ ಇರೋದ್ರಿಂದ ಸ್ವಲ್ಪ ವೇಗವಾಗಿ ಹೇಳ್ತಾ ಇರೋದು. ಇದನ್ನು ಸ್ವಲ್ಪ ನಿಮ್ಮ ಟೈಮಿಗೆ ಹೊಂದಿಸಿಕೊಂಡು ನೀವು ಮಾಡಬೇಕು. ಹೀಗೆ ಕೆಳಗಿಳಿದು ಮುಂಗಾಲುಗಳು, ಆ್ಯಂಕಲ್ ಮೀನಖಂಡಗಳು ಅಂತಾರೆ, ಅದನ್ನು ಇಳಿದು ಆ್ಯಂಕಲ್ ಹತ್ರ ಬನ್ನಿ. ಮತ್ತು ಪಾದಗಳು, ಆ ಪಾದಗಳ ನಂತರ ಹಾಗೇ ಮುಂದುವರೆದು ಕಾಲು ಬೆರಳುಗಳು ಫೀಲ್ ಮಾಡಿ. ನಿಮ್ಮ ಕಾಲುಗಳಲ್ಲಿ ಜೋಮ್ ಹಿಡ್ಕೊಂಡಿದ್ರೆ ಅದೆಲ್ಲ ಅದೇ ನಿವಾರಣೆ ಆಗಿಬಿಡುತ್ತೆ. ಯಾವಾಗ ನಮ್ಮ ದೇಹದ ಕಣ ಕಣಗಳು ಆಕ್ಟಿವೇಟ್ ಆಗುತ್ತೋ ಲೀಲಾಜಾಲವಾಗುತ್ತೆ. ಪಾದಗಳ ಕೊನೆಗಳು, ಬೆರಳುಗಳು ಎಲ್ಲವೂ ನಡೆದ ನಂತರ ಅಲ್ಲಿ ಮತ್ತೆ ಅರ್ಧ ವೃತ್ತ ತಗೊಂಡು ಹಿಂದೆ ಬನ್ನಿ. ಹಿಂದಿರುಗಿ ಹಾಗೇ ಮೇಲಕ್ಕೆ ಬನ್ನಿ. ಹೀಗೆ ಮೇಲ್ ಬರ್ತಾ ಬರ್ತಾ ಮೂಲಾಧಾರ ಇರುವಂತಹ ನಮ್ಮ ಬೆನ್ನು ಮೂಳೆಯ ಬಾಲದ ಭಾಗಕ್ಕೆ ಬನ್ನಿ. ನಿಧಾನಕ್ಕೆ ಅದನ್ನು ಮೂಲಾಧಾರ ಚಕ್ರ ಅಂತಾರೆ. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ಫೀಲ್ ದ ಸೆನ್ಸೇಷನ್. ಅಲ್ಲಿಂದ 2 ಅಂಗುಲ ಮೇಲಕ್ಕೆ ಹೋದರೆ ಅಲ್ಲಿ ಸ್ವಾದಿಷ್ಠಾನ ಚಕ್ರ ಇದೆ. ಯಾವುದು ಮಧುಮೇಹಕ್ಕೆ ಕಾರಣವಾಗತ್ತೆ. ಸ್ವಾದ ಅಂದರೆ ಸ್ವೀಟ್ ಅಂತಲ್ವಾ, ಆ ಗ್ರಂಥಿಗಳು ಅಲ್ಲಿರುತ್ತೆ. ಆ ಭಾಗವನ್ನೆಲ್ಲ ಸ್ಟೇಷನ್ ಅದು ನಮ್ಮ ದೇಹದಲ್ಲಿ ಶುದ್ಧ ಮಾಡಿ. ಅಲ್ಲಿಂದ ಸ್ವಲ್ಪ ಮೇಲಕ್ಕೆ 2 ಅಂಗುಲ ಮೇಲಕ್ಕೆ ಬಂದರೆ ಮಣಿಪೂರಕ ಚಕ್ರ ಇದೆ. ಹೇಗೆ ನಮ್ಮ ಕರುಳು ಎಲ್ಲ ಮಣಿ ಮಣಿ ಮಣಿಯಾಗಿ ಹೂವಿನ ಹಾರವಾಗಿದೆಯೋ ಆ ಎಲ್ಲ ಭಾಗವನ್ನು ಶುದ್ಧ ಮಾಡುತ್ತೆ. ಹಾಗೆ ಅಲ್ಲಿಂದ ಮೇಲಕ್ಕೆ ಸ್ವಲ್ಪ ಬಂದರೆ ಹೃದಯದ ಭಾಗದಲ್ಲಿರುವಂತಹ ಹೃದಯದ ಮೇಲ್ಭಾಗದಲ್ಲಿ ಸೂಜಿಯ ಮೊನೆಯ ಮೇಲೆ 5,60,000 ಭಾಗದ ತತ್ಪರದಲ್ಲಿರುವಂತಹ ಅನಾಹತ ಚಕ್ರ. ಆ ಅನಾಹತ ಚಕ್ರದಲ್ಲಿ ನಮ್ಮ ದೇಹದ ಎಲ್ಲ ಅನೈಚ್ಛಿಕ ಸ್ನಾಯುಗಳ ಹಿಡಿತ ಸಿಗುತ್ತೆ. ಫೀಲ್ ದ ಸೆನ್ಸೇಷನ್. ಈಗ ಇನ್ನೂ ಸ್ವಲ್ಪ ಮೇಲಕ್ಕೆ ಬಂದರೆ ವಿಶುದ್ಧ ಚಕ್ರ ಅಂತ, ಕತ್ತು ರುಂಡ ಮತ್ತು ಮುಂಡ ಸೇರುವಂತಹ ಜಾಗ. ಅಲ್ಲಿ ಫೀಲ್ ಮಾಡಿ. ಹಾಗೇ ಮನಸ್ಸನ್ನು ನಿಧಾನವಾಗಿ ಚಲಿಸುತ್ತಾ ಎಗೈನ್ ಅಗ್ನ ಚಕ್ರಕ್ಕೆ ಬನ್ನಿ. ಫೀಲ್ ದ ಸೆನ್ಸೇಷನ್. ಹಾಗೆ ಇನ್ನೂ ಮೇಲಕ್ಕೆ ಹೋದಾಗ ಬ್ರೈನು, ಇನ್ನು ಮೇಲಕ್ಕೆ ನೆತ್ತಿಯ ಮೇಲ್ಭಾಗ ಸಹಸ್ರಾರ ಚಕ್ರ. ಇಷ್ಟನ್ನು ನೀವು ಪ್ರತಿದಿನ ಆರಾಮಾಗಿ ಯಾವಾಗ ಬೇಕಾದರೂ ಮಾಡ್ಬೋದು. ದಿನ, ಗಳಿಗೆ, ವಾರ, ಟೈಮ್ ಟೇಬಲ್ಲು ಏನು ಬೇಡ. ನಿಮಗೆ ಎಲ್ಲಿದ್ದರೆ ಅಲ್ಲಿ ಫೀಲ್ ಮಾಡ್ಬೋದು. ಹೀಗೆ ಮಾಡ್ತಾ ಮತ್ತೆ ಅಗ್ನಾ ಚಕ್ರಕ್ಕೆ ಬನ್ನಿ. ನಿಮಗೆ ಇಷ್ಟ ಬಂದ ಮನಸ್ಸಿನ ಮಂತ್ರವಾಗಲಿ, ಓಂಕಾರವಾಗಲಿ, ಬೀಜಾಕ್ಷರವಾಗಲಿ, ನಿಮ್ಮ ಧರ್ಮಕ್ಕೆ ಸೇರಿದ ವಿಚಾರಗಳಾಗಲಿ ಅಲ್ಲಿ ನೀವು ಪ್ರಾರ್ಥನೆ ಮಾಡ್ಬೋದು, ಓಂಕಾರ ಜಪ ಮಾಡ್ಬೋದು. ಈಗ ನಿಧಾನಕ್ಕೆ ಒಂದು 10 ಸೆಕೆಂಡ್ ಟೈಮ್ ತಗೊಂಡು ಕಣ್ಣು ತೆಗೀರಿ. ನೋಡಿ ಎಷ್ಟು ಸುಲಭದ ಈ ಒಂದು ಧ್ಯಾನವನ್ನು ನಾವು ಎಷ್ಟು ಕ್ಲಿಷ್ಟ ಮಾಡಿಕೊಂಡು ಕಷ್ಟಪಡ್ತಾ ಇದ್ದೀವಿ. ಇಷ್ಟು ಮಾಡಿದ್ರೆ ಆರಂಭದ ಸ್ಥಿತಿಯ ಧ್ಯಾನವನ್ನು ನಾವು ಕಲಿತ ಹಾಗೆ, ಇನ್ನು ಮಿಕ್ಕಿರುವುದು ಅದೇ ಕಲಿಸ್ಕೊಂಡು ಹೋಗುತ್ತೆ. ಧ್ಯಾನಕ್ಕೆ ಇದೇ ದಾರಿ ಅಂತಿಲ್ಲ. ಬೆಟ್ಟಕ್ಕೆ 100 ದಾರಿ, ಶಿಖರ ಮುಟ್ಟಲು ಹಾಗೆ ಧ್ಯಾನಕ್ಕೆ ನಿಮ್ಮದೇ ಒಂದು ದಾರಿಯನ್ನು ನೀವು ಕಂಡು ಹಿಡ್ಕೋಬೋದು. ಈ ಸುಲಭ ತಂತ್ರಗಳನ್ನು ನೀವು ಮಾಡಿ. ತುಂಬ ತುಂಬ ಧನ್ಯವಾದ ಗೆಳೆಯರೆ. ರಾಜೇಶ್, ಹೇಗಿತ್ತಪ್ಪಿ ನಿನಗೆ? ತುಂಬ ಚೆನ್ನಾಗಿತ್ತು. ಮೊದಲನೇ ಬಾರಿ ಇಂಥ ಅನುಭವ ಪಡೆದಿದೆ. ಈ ಥರ ಇಡೀ ದೇಹನ ಫೀಲ್ ಮಾಡಿದ್ದು ಯಾವತ್ತೂ ಇಲ್ಲ. ನೀವು ಎಲ್ಲಿ ಕಮೆಂಟ್ ಕೊಡ್ತಾಯಿದ್ರೋ ಅಲ್ಲಿ ಮನಸ್ಸು ಹೋಗ್ತಾ ಇದ್ದರೆ ಒಂಥರ ಅನುಭವ. ಈ ತುದಿಗಳಿಗೆ ಹೋದಾಗಲಂತೂ ಭಾಳ ಚೆನ್ನಾಗಿತ್ತು. ಏನೋ ಒಂದು ಶಕ್ತಿ ನಮ್ಮೊಳಗೆ ಪ್ರವಹಿಸಿದಂಗೆ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು, ವರ್ಣಿಸಲಸದಲ್ಲ. ಥ್ಯಾಂಕ್ ಯು ಬಂಗಾರು. ಇವಾಗ ಸುಲಭ ಅನ್ನಿಸ್ತಪ್ಪೆ, ಗುರುಗಳೇ ಅನ್ಬೇಡುವ, ಸುಲಭ ಅನ್ನಿಸ್ತಪ್ಪೆ, ಸುಲಭ ಅನ್ನಿಸ್ತು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಾಗಿ. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.